ಸಾಫ್ಟ್ ಇರುವಂತಹ ವ್ಯಕ್ತಿ ನಿಮಗೆ ಯಾರು ಸಿಕ್ಕಲಿಕ್ಕಿಲ್ಲ. ಮತ್ತೆ ಪಕ್ಷದ ಕೆಲಸಕ್ಕೂ ಕೂಡ ನಾನು ಅಷ್ಟೊಂದು ಆಸಕ್ತಿ ಈಗ ಸದ್ಯಕ್ಕೆ ವಹಿಸ್ತಾ ಇಲ್ಲ, ಯಾಕಂದ್ರೆ ಬೇರೆ ಬೇರೆ ಪಕ್ಷದ ಪದಾಧಿಕಾರಿಗಳಿದ್ದಾರಲ್ಲ, ಅವರು ಕೂಡ ಮಾಡಲಿ, ಎಲ್ಲವನ್ನು ನನ್ನ ಹತ್ರವೇ ಡಿಪೆಂಡ್ ಆಗುದು ಯಾಕೆ? ಮತ್ತೆ ಅವರು ನಂತರ ಏನಾದ್ರೂ ಕೆಲಸಕ್ಕೆ ನನ್ನ ಹತ್ರ ಬಂದ್ರೆ ನೀವು ಈಗೆಲ್ಲ ಮಾತಾಡಿದ್ರಿ ಅಂತ ಹೇಳದೆ ಅವರ ಕೆಲಸವನ್ನು ಕೂಡ ಮಾಡಿಸಿಕೊಡ್ತಾರೆ. ಎಷ್ಟೋ ಮಾಸ್ಟರ್ಗಳು ಅವರಿಗೆ ಶಾಪ ಕೂಡ ಹಾಕಿದ್ದಾರೆ. ಇತ್ತೀಚೆಗಿನ ವರ್ಷಗಳಲ್ಲಿ ನಿಮ್ಮೆಲ್ಲ ಕನಸು ಈಡೇರಿತ್ತು, ಒಂದು ದೊಡ್ಡ ಮನೆ ಕಟ್ಟಬೇಕು ಅಂತಿತ್ತು, ರೋಲ್ಸ್ ರಾಯ್ಸ್ ಎಲ್ಲನೂ ಆಯಿತು. ಟೋಟಲ್ ಎಷ್ಟು ಕಾರ್ ಇದೆ ಸರ್ ಈಗ? ನನಗೆ ಗೊತ್ತಿಲ್ಲ, ನಾನು ಕಾರ್ನ ಬಗ್ಗೆ ನನಗೆ ಭಾಳ ಆಸಕ್ತಿ ಇದೆ ಅಂತ ಜನರು ತಿಳ್ಕೊಳ್ತಾರೆ. ಓಕೆ. ನನಗೆ ಕಾರ್ನ ಬಗ್ಗೆ ಯಾವ ಆಸಕ್ತಿಯೂ ಇಲ್ಲ. ಮತ್ತು ನನಗೆ ಯಾವುದಾದ್ರೂ ಎದುರಲ್ಲಿ ಒಂದು ಯಾವುದು ಕಾರ್ ಸಿಕ್ಕಿದ್ರೆ ಅದು ಯಾವ ಕಾರ್ ಅಂತಲೂ ಗೊತ್ತಾಗೋದಿಲ್ಲ ನನಗೆ. ಓಕೆ. ಒಂದ್ಸಲ ನಾನು ಬ್ಯಾರಿನ್ ಹೋಗಿದ್ದೆ, ಬ್ಯಾರಿನ್ ಹೋದಾಗ ಪಾಪ ಅಲ್ಲಿಯವರು ನನ್ನ ಹತ್ರ ಎಲ್ಲ ರೋಲ್ಸ್ ರಾಯ್ಸ್ ಇದೆ ಅಂತ ಸುದ್ದಿ ಆಗಿದ್ದಾಗ ಆವಾಗ ಅವ್ರಿಗೆ ಗೊತ್ತಿತ್ತಲ್ಲ. ಸೊ ಇವರು ಭಾಳ ಕಾರ್ ಲವರ್ ಅಂತ ಎನಿಸಿ ಒಂದು ಒಳ್ಳೆಯ BMW ಕಾರನ್ನು ತಗೊಂಡು ಬಂದಿದ್ರು ಏರ್ಪೋರ್ಟಿಗೆ, ಪಾಪ ಊರಿನವರು. ಮತ್ತು ನಾನು ಏರ್ಪೋರ್ಟಿಂದ ಹೋಟೆಲಿಗೆ ಬಿಡುವಾಗ ಅಲ್ಲಿ ಹೋಟೆಲ್ ಹತ್ರ ಇಳಿಯುವಾಗ ಇದು ಯಾವ ಕಾರು ಅಂತ ಕೇಳಿದೆ. ಅವರಿಗೆ ಶಾಕ್ ಆಯಿತು, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಒಳ್ಳೆಯ ಹೈ ಆ್ಯಂಡ್ ಇದು BMW ಕಾರ್ ತಗೊಂಡು ಬಂದು ಇವನಿಗೆ ಇದು BMW ಅಂತಲೇ ಗೊತ್ತಿಲ್ಲ ಅಂತ ನನ್ನ ನಿಜ ಬಣ್ಣ ಅಲ್ಲಿ ಅವರಿಗೆ ಗೊತ್ತಾಗಿ ಅವರಿಗೆ ಶಾಕ್ ಆಗುವಂತಾಯಿತು. ಸೊ ಹಾಗಾಗಿ ನನಗೆ ಯಾವುದೇ ಕಾರಿನ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಈಗ ನಾನು ಕೂಡ ಡ್ರೈವಿಂಗ್ ಮಾಡ್ತೇನೆ, ಎಲ್ಲಾದರೂ ಕಾರ್ ಹಾಳಾದರೆ ಅಲ್ಲೇ ಲಾಕ್ ಮಾಡ್ತೀನಿ, ಫೋನ್ ಮಾಡಿ ಬೇರೆ ಕಾರ್ ತರಿಸ್ಕೊಂಡು ಬಿಟ್ಟಿದ್ದೀರಾ ಸರ್? ಒಮ್ಮೆ ಒಂದು 5 ನಿಮಿಷ ಬಿಟ್ಟಿದ್ದೇನೆ 6 ವರ್ಷದಲ್ಲಿ. ಹೌದಾ? ಮತ್ತೆ ಇದ್ರಲ್ಲಿ ತುಂಬಾ ದೂರ ಹೋಗಿದ್ದು ಅಂತಂದ್ರೆ ಇಲ್ಲಿಗೆ ಬೆಳಗಾವಿಗೆ ಹೋಗಿದ್ದೆ, ಗೋವಾಕ್ ಹೋಗಿದ್ದೆ. ನಂಗೊಂದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ನೋಡಿದ್ ನೆನಪಿತ್ತು, ಮೋಸ್ಟ್ಲಿ ಬೊಮ್ಮಯ್ಯ ಅವರು ಮತ್ತೆ ನೀವು ಜೊತೆಯಾಗಿ ಕೂತಿದ್ದು ಇದೇ ಕಾರ್ ಅಲ್ಲ ಸರ್ ಅದು? ಹೌದಂದ್ರೆ ಅವಾಗ ಬೆಳಗಾಂ ಅಧಿವೇಶನಕ್ಕೆ ಹೋಗುವಾಗ ನಾನು ಶಾಸಕನಿದ್ದೆ, ಎಸ್ ನಮ್ಮ ಬೊಮ್ಮಾಯಿ ಅವರು ಕೂಡ ಬಸವರಾಜ್ ಬೊಮ್ಮಾಯಿ ಕೂಡ ಶಾಸಕರಾಗಿದ್ರು. ಏ ನಿನ್ನ ಕಾರಲ್ಲಿ ಕೂತ್ಕೊಳ್ಬೇಕಪ್ಪ ನನಗೆ ಅಂತ ಹೇಳಿ ನನ್ನ ಕಾರ್ ನಾನು ರೌಂಡ್ ತಗೊಂಡು ಬಂದಿದ್ರು, ರೌಂಡಿಗೆ ಬಂದಿದ್ರು. ಓಕೆ. ಸೊ ಅಲ್ಲಿಂದ ಇನ್ನು ರಾಜಕೀಯದ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದಾದ್ರೆ, ನಿಮ್ಮ ರಾಜಕೀಯ ಜೀವನವನ್ನು ನಾವೆಲ್ಲ ಒಂದು ನೋಡ್ತಾ ಬಂದಿರೋದು, ಫಸ್ಟ್ 2 ಸೋಲ್ ಆಯಿತು, ನಂತರ ನೀವು ಆ ಸೋಲಿನ ನಂತರ ನೀವು ಎದ್ದು ಬಂದ ರೀತಿ ಇದೆಯಲ್ಲ ಸರ್, ಐ ತಿಂಕ್ ನೀವು ಡೈಲಿ ಅದಕ್ಕಾಗಿ ಒಂದು ಕೆಲಸ ಮಾಡಿದಂತಹ ರೀತಿ, ಮನೆ ಮನೆಗೆ ತಲುಪಿದಂತಹ ರೀತಿ ಆಗಿರ್ಬೋದು, ಅದೆಲ್ಲ ನಿಮಗೆ 3ನೇ ಟರ್ಮಲ್ಲಿ ನೀವು ಕಂಟೆಸ್ಟ್ ಮಾಡಿದಾಗ ನಿಮ್ಮನ್ನು ಅದು ಶಾಸಕರನ್ನಾಗಿ ಮಾಡಿತ್ತು. ಆಮೇಲೆ ಫಸ್ಟ್ ಟೈಮ್ ಶಾಸಕರಾಗಿಯೇ ಸಂಸದೀಯ ಕಾರ್ಯದರ್ಶಿಗಳಾದ್ರಿ, 3 ಪೋರ್ಟ್ಫೋಲಿಯೋ ಹ್ಯಾಂಡಲ್ ಮಾಡಿದ್ರಿ, ಉಡುಪಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ರಿ. ಬಟ್ ಸ್ಪೆಷಲಿ ಐ ತಿಂಕ್ ಅನಿಸ್ತದೆ ನೀವು ಉಡುಪಿ ಮಾತ್ರ ಕಾನ್ಸಂಟ್ರೇಟ್ ಮಾಡದೆ ಇಡೀ ರಾಜ್ಯದಾದ್ಯಂತ ಓಡಾಡಿದ್ರಿ. ಇಡೀ ರಾಜ್ಯದಾದ್ಯಂತ ಓಡಾಡಿದಾಗ ಎಷ್ಟೋ ಜನ ಭಾಷೆ ಸಂಸ್ಕೃತಿ ಆಚಾರ ವಿಚಾರ ಕನ್ನಡದಲ್ಲಿ ಎಲ್ಲವನ್ನು ನೋಡಿದ್ರಿ. ಕಪಲ್ ಆಫ್ ಥಿಂಗ್ಸ್ ನಿಮ್ಮನ್ನು ತುಂಬ ಮೂವ್ ಮಾಡಿದಂಥ ಒಂದೆರಡು ಘಟನೆಗಳಿದ್ರೆ. ನಾನು ನನಗೊಂದು ಅಭ್ಯಾಸ ಇದೆ, ನಾನು ಹಿರಿಯರನ್ನು ಕಂಡಾಗ ಅವರ ಕಾಲು ಮುಟ್ತೀನಿ. ಇದು ನನಗೆ ತಂದೆ ತಾಯಿಯಿಂದ ಬಂದ ಸಂಸ್ಕಾರ. ನಮ್ಮ ತಂದೆ ಕೂಡ ಹಾಗೆ ಹಿರಿಯರನ್ನ ಕಂಡಾಗ ಕಾಲು ಮುಟ್ಟುವಂಥದ್ದು. ನಮ್ಮ ತಾಯಿ ವಿಶೇಷವಾಗಿ ಯಾರಾದರೂ ಹಿರಿಯರು ಎದುರು ಸಿಕ್ಕಿದ್ರೆ ಅವ್ರ ಕಾಲು ಮುಟ್ಟಿಯೇ ಮುಟ್ತಾರೆ. ನಾನೆಲ್ಲ ಕಲಬುರ್ಗಿ ಕಡೆ ಹೋದಾಗ ಅಲ್ಲಿ ಪಾಪ ಜನರು ಮಂತ್ರಿಗಳಿಗೆ ಬಹಳ ರೆಸ್ಪೆಕ್ಟ್ ಕೊಡೋದು. ಅಂದರೆ ಎಲ್ಲಿಯವರೆಗೆ ಅಂದರೆ ಒಂದು ಸ್ಟೇಟ್ ಕಾರ್ ಫ್ಲ್ಯಾಗ್ ನ್ಯಾಷನಲ್ ಫ್ಲ್ಯಾಗ್ ಹಾಕೊಂಡು ಒಂದು ಸ್ಟೇಟ್ ಕಾರ್ ಬರ್ತಾ ಇದೆ ಅಂತ ಆದರೆ ಅವರು ರಸ್ತೆ ಬದಿಯಲ್ಲಿದ್ದರೆ ಅವರು ಚಪ್ಪಲಿ ತೆಗೆದು ಕಾರಿಗೆ ನಮಸ್ಕಾರ ಮಾಡುವಂಥ ಪ್ರವೃತ್ತಿ ಈಗಲೂ ಇವತ್ತಿಗೂ. ಓಕೆ. ಸೊ ಅಲ್ಲಿ ಒಂದು ಮಂತ್ರಿ ಅಂದರೆ ಏನೋ ಬೇರೆ ಒಂದು ರೀತಿಯಲ್ಲಿ ನೋಡ್ತಾ ಇದ್ರು. ಸೊ ನಾನು ಕಲಬುರ್ಗಿಗೆ ಹೋದಾಗ ಅಲ್ಲಿ ಆ ಕಡೆ ಇಲ್ಲ ಹಿರಿಯರನ್ನು ಕಂಡು ಕೂಡಲೇ ನಾನು ಮಂತ್ರಿಯಾಗಿದ್ದೆ, ನಾನು ಅವ್ರಿಗೆ ಕಾಲಿಗೆ ಮುಟ್ತಿದ್ದೆ. ಪ್ರಾಯಶಃ ಅವರಿಗೆ ಆದ ಶಾಕ್ ಇದೆ ಅಲ್ಲ, ಒಬ್ಬ ಮಂತ್ರಿ ನಮ್ಮ ಕಾಲು ಮುಟ್ಟೋದಾ ಅಂತ. ಅಂದರೆ ಆ ಕಾಲ ಅಲ್ಲಿ ಎಲ್ಲ ಸ್ವಲ್ಪ ಮಂತ್ರಿಗಳು MLAಗಳು ಅಂದರೆ ಭಾಳ ದೊಡ್ಡ ರಾಜರ ಥರ ಮಾಡಿ ಜನರನ್ನು ಭಾಳ ಸ್ವಲ್ಪ ಅಂದರೆ ಎಲ್ಲರೂ ಅಲ್ಲ ಸ್ವಲ್ಪ ನಿರ್ಲಕ್ಷ್ಯ ಮಾಡುವಂತ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳೇ ರಾಜರು ಎಂತಕ್ಕಂಥ ಭಾವನೆ ನಮ್ಮಲ್ಲಿ ಇರಬೇಕು. ಕರೆಕ್ಟ್. ಆ ಭಾವನೆಯ ಕೊರತೆಯಿಂದಾಗಿ ಪಾಪ ಅವರನ್ನು ಭಾಳ ನಿರ್ಲಕ್ಷ್ಯ ಭಾವದಿಂದ ನೋಡುವಂಥದ್ದು
ಅಥವಾ ಬಹಳ ತುಚ್ಛೀಕರಿಸಿ ನೋಡುವಂತ ಒಂದು ಪ್ರವೃತ್ತಿ. ಮತ್ತೆ ಅವರು ಬಹಳ ವಿಶೇಷವಾಗಿ ಗೌರವ ಕೊಡುವಂಥದ್ದು ಮಂತ್ರಿಗಳಿಗೆ, ಎಮ್ ಎಲ್ ಎಗಳಿಗೆ. ಸೊ ನಾನು ಹೋಗಿ ಅವರ ಕಾಲು ಮುಟ್ಟುವಾಗ ಅವ್ರಿಗೆ ಆಗ್ತಿದ್ದಂಥ ಶಾಕು, ಅವರ ರಿಯಾಕ್ಷನು, ಅವರು ಹಾರೋದು, ಆಚೆ ಹಾರೋದು, ಈಚೆ ಹಾರೋದು ಅದು ನೋಡುವಾಗ ನನಗೆ ಅದು ತುಂಬ ನನಗೆ ಫೀಲ್ ಆಗ್ತಾ ಇತ್ತು. ಮತ್ತು ನಾನೆಲ್ಲ ಈ ಸ್ಪೋರ್ಟ್ಸ್ ಹಾಸ್ಟೆಲ್ಗೆಲ್ಲ ವಿಸಿಟ್ ಕೊಡ್ತಿದ್ದೆ. ಅಲ್ಲಿ ಭಾಳ ಆ ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ ಮಕ್ಕಳನ್ನ ಬಡವರ ಮಕ್ಕಳು ಬರೋದು ಕರೆಕ್ಟ್, ಅವರನ್ನು ಭಾಳ ನಿರ್ಲಕ್ಷ್ಯ ಮಾಡುವಂಥದ್ದು ನನಗೆ ತಡಿಲಿಕ್ಕೆ ಆಗ್ತಿರಲಿಲ್ಲ. ಎಷ್ಟೋ ಅಧಿಕಾರಿಗಳನ್ನು ಸಸ್ಪೆಂಡ್ ಕೂಡ ಮಾಡಲಿಕ್ಕೆ ಹೊರಟಿದ್ದೆ. ಮತ್ತು ಯಾಕಂದರೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಅಧಿಕಾರಿಗಳು ಎನಿಸೋದು ಆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ತನಗಾಗಿದೆ ಅಂತ, ಆ ಕ್ರೀಡಾಳುಗಳನ್ನು ಭಾಳ ತುಚ್ಛವಾಗಿ ನೋಡುವಂಥದ್ದು. ನಾನು ಮಂತ್ರಿಯಾಗಿದ್ದಾಗ ನಾ ಕಚೇರಿಗೆ ನನಗೆ ಕ್ರೀಡಾಳುಗಳು ಬಂದಾಗ ಅವ್ರಿಗೆ ಭಾಳ ಗೌರವ ಕೊಡ್ತಿದ್ದೆ. ಬಟ್ ಆ ಗೌರವ ಅಧಿಕಾರಿಗಳ ಹತ್ರ ಅವ್ರು ಹೋದಾಗ ಸಿಗ್ತಿರಲಿಲ್ಲ, ಅವರನ್ನು ಭಾಳ ಕೀಳ್ಮಟ್ಟದಲ್ಲಿ ನೋಡುವಂಥದ್ದನ್ನು. ಸೊ ಇಂಥದ್ದೆಲ್ಲ ನನಗೆ ತುಂಬ ನೋವನ್ನು ಉಂಟು ಮಾಡ್ತಾ ಇತ್ತು. ತಾಯಿಯವರು ಹೇಗಿದ್ದಾರೆ ಸರ್? ಚೆನ್ನಾಗಿದ್ದಾರೆ, ತಾಯಿ ಚೆನ್ನಾಗಿದ್ದಾರೆ. ಸ್ವಲ್ಪ ಆರೋಗ್ಯ ಅಂದರೆ ಸ್ವಲ್ಪ ಮೆಮೊರಿ ಪವರ್ ಸ್ವಲ್ಪ ಕಡಿಮೆ ಇದೆ, ಅದರ್ವೈಸ್ ಈಸ್ ಹ್ಯಾಪಿ ಆ್ಯಂಡ್ ಹೆಲ್ದಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಅಂಗನವಾಡಿ ಕಾನ್ಸೆಪ್ಟ್ ಒಂದು ತಾಯಿಯವರು ತಂದರು, ಈಗಲೂ ನೋಡಿ ಅದು ಇಲ್ಲ. ಅದು ಈ ರಾಜ್ಯದ ಪ್ರಥಮ ಮಹಿಳಾ ಮತ್ತು ಶಿಶು ಕಲ್ಯಾಣ ಮಂತ್ರಿ ಆದದ್ದು ನಮ್ಮ ತಾಯಿ. 1974 ದೇವರಾಜ ಅರಸ್ ಅವರ ಸಂಪುಟದಲ್ಲಿ ಶಿ ವಾಸ್ ದ ಫಸ್ಟ್ ವಿಮೆನ್ ಅಂಡ್ ಚಿಲ್ಡ್ರನ್ ವೆಲ್ಫೇರ್ ಮಿನಿಸ್ಟರ್. ಕರೆಕ್ಟ್. ಸೊ ಆವಾಗ ಇಂದಿರಾ ಗಾಂಧಿದು 20-point ಪ್ರೋಗ್ರಾಮ್ ಅಂತ ಇತ್ತು. ಆ 20-point ಪ್ರೋಗ್ರಾಮ್ನಲ್ಲಿ ಅಂಗನವಾಡಿ ಬಾಲವಾಡಿ ಕಾನ್ಸೆಪ್ಟ್ ಪ್ರಾರಂಭ ಆದದ್ದು. ಕರೆಕ್ಟ್. ಸೊ ಅಂಗನವಾಡಿ ಬಾಲವಾಡಿ ಕಟ್ಟಡ ಕಟ್ಟಿ ಅದನ್ನು ಪ್ರಾರಂಭ ಮಾಡಿಸಿದ್ದೆ ನಮ್ಮ ತಾಯಿಯ ಕಾಲದಲ್ಲಿ. ಮತ್ತೆ ಉಡುಪಿಗೆ ಒಂದು ಸ್ಟೇಟ್ ಹೋಮ್ ಅಂತ ತಂದರು, ಅದನ್ನು ಕೂಡ ನಮ್ಮ ತಾಯಿ ಇರುವಾಗಲೇ ತಂದಂಥದ್ದು. ಸೊ ಆ್ಯಸ್ ಅ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ವೆಲ್ಫೇರ್ ಮಿನಿಸ್ಟರ್ ಅವರು ತುಂಬ ಆಸಕ್ತಿ, ಅವರು ಕೂಡ ಸರ್ಪ್ರೈಸ್ ಚೆಕ್ ಹೋಗೋದ್ರಲ್ಲಿ ಭಾಳ ಇದು. ಬಟ್ ಅವರು ಸರ್ಪ್ರೈಸ್ ಚೆಕ್ ಹೋದಾಗ ಯಾರಾದ್ರು ಸಿಕ್ಕಿಬಿದ್ರೆ ಟೆರರ್. ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ ಆಕ್ಟಿವ್ ಪೊಲಿಟಿಕ್ಸ್ ಅಲ್ಲಿ ನೀವು ಇಲ್ವಾ? ನೋಡಿ, ಕಾರ್ಯಕ್ರಮ ಎಲ್ಲ ಕರೆದಾಗ ಹೋಗ್ತೀನಿ, ಮದುವೆಗಳಿಗೆ ಹೋಗ್ತೀನಿ, ಹುಟ್ಟು ಹಬ್ಬಕ್ಕೆ ಹೋಗ್ತೀನಿ, ಯಾರಾದ್ರೂ ಸಾವಾದ್ರೆ ಹೋಗ್ತೀನಿ, ವೈಕುಂಠ ಸಮಾರಾಧನೆ ಹೋಗ್ತೀನಿ. ಅದು ಆಕ್ಟಿವ್ ಪೊಲಿಟಿಕ್ಸ್ ಆದರೆ ಮತ್ತೇನು? ನನಗೆ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಜನರ ಕೆಲಸ ಮಾಡಲಿಕ್ಕೆ ಈಗ ಅಧಿಕಾರ ಇಲ್ಲ, ಯಾಕಂದ್ರೆ ನನ್ನನ್ನು ಜನರು ಸೋಲಿಸಿದ್ದಾರೆ. ಸೊ ಅದು ಯಾರನ್ನು ನಿಯುಕ್ತಿ ಮಾಡಿದ್ದಾರೆ ನೀವು ಮಾಡಿ ಅಂತ. ಸೊ ನಾನು ಅದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಮತ್ತು ಪಕ್ಷದ ಕೆಲಸಕ್ಕೂ ಕೂಡ ನಾನು ಅಷ್ಟೊಂದು ಆಸಕ್ತಿ ಈಗ ಸದ್ಯಕ್ಕೆ ವಹಿಸ್ತಾ ಇಲ್ಲ, ಯಾಕಂದರೆ ಬೇರೆ ಬೇರೆ ಪಕ್ಷದ ಪದಾಧಿಕಾರಿಗಳಿದ್ದಾರಲ್ಲ, ಅವರು ಕೂಡ ಮಾಡಲಿ, ಎಲ್ಲವನ್ನು ನನ್ನ ಹತ್ರವೇ ಡಿಪೆಂಡ್ ಆಗೋದು ಯಾಕೆ ಅಂತಕ್ಕಂಥ ದೃಷ್ಟಿಯಿಂದ. ಮನೇಲಿ ಹೇಗೆ ನಿಮ್ಮ ಪಾಸ್ಟ್ ಟೈಮ್ ಯೂಶ್ವಲಿ ಸರ್? ಎಲ್ಲ ಇದೆ ಇಲ್ಲಿ, ನೋಡಿ ಒಂದು ಜಿಮ್ ಇದೆ, ಎಲ್ಲ ಎವ್ರಿಥಿಂಗ್ ಪೂಲ್ ಇದೆ, ಐ ಥಿಂಕ್ ಪ್ರತಿಯೊಂದು ನಿಮ್ಮ ಮನೇಲಿದೆ. ಹೌ ಡು ಯೂಶ್ವಲಿ? ಈಗ ನನ್ನ ಹತ್ರ ನಮ್ಮ ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ನನ್ನ ಮನೆಯೂ ಆಗಿ 6 ಆಯಿತು. ಆದರೆ 6 ಸ್ವಿಮ್ಮಿಂಗ್ ಪೂಲ್ ನಾನು ಉಪಯೋಗ ಮಾಡಿದ್ದು ಒಟ್ಟು ಒಂದು 10 ಇರಬೇಕು. ನಾನು ರೋಲ್ಸ್ ರೈಸ್ ಡ್ರೈವ್ ಮಾಡಿದ್ದು 5 ಇರಬೇಕು. ಮತ್ತು ಜಿಮ್ಮನ್ನು ಕಳೆದ ಒಂದು ಲಾಕ್ಡೌನ್ ಐತಲ್ಲ ಆ ಸಂದರ್ಭದಲ್ಲಿ ಜಿಮ್ಮನ್ನು ಸ್ವಲ್ಪ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ಸೊ ಐ ಓನ್ಲಿ ಯೂಸ್ ಇಟ್ ಫಾರ್ ವಾಕಿಂಗ್, ಅದೆಲ್ಲ ಹೆವಿ ಇದೆ ಅದೆಲ್ಲ ನಾನು ಮಾಡೋದಿಲ್ಲ. ಸ್ವಲ್ಪ ವಾಕಿಂಗ್ ಮಾತ್ರ ಟ್ರೆಡ್ಮಿಲ್ಲಲ್ಲಿ ಮಾಡ್ತೇನೆ. ಮತ್ತು ನಮ್ಮದು ಓಮ್ ಥಿಯೇಟರ್ ಇದೆ, ಒಳ್ಳೆಯ ಓಮ್ ಥಿಯೇಟರ್, ಅದರಲ್ಲೂ ಕೂಡ ನಾನು ಸಿನಿಮಾ ನೋಡಿಯೇ ಇರಲಿಲ್ಲ. ಆದರೆ ಲಾಕ್ಡೌನ್ ಸಂದರ್ಭದಲ್ಲಿ ಒಂದು 3 ಕಾಮಿಡಿ ತುಳು ಫಿಲ್ಮನ್ನು ಫುಲ್ ನೋಡಿದ್ದೇನೆ. ಆ 3 ತುಳು ಫಿಲ್ಮನ್ನು ಲಾಕ್ಡೌನ್ ಸಂದರ್ಭದಲ್ಲಿ ನೋಡಿದ್ ಬಿಟ್ಟರೆ ಅದರ ನಂತರ ಆಗಲಿ ಅದಕ್ಕೆ ಮೊದಲಾಗಲಿ ಒಂದು ಸಿನಿಮಾವನ್ನು ಕೂಡ ನಾನು 5 ಹೆಚ್ಚು ಯಾರಾದರೂ ಗೆಸ್ಟ್ ಬಂದರೆ ನಮ್ಮ ಓಮ್ ಥಿಯೇಟರ್ ತೋರಿಸುವಾಗ ಹೋಗಿ ತೋರಿಸಿದ್ದೇನೆ ಬಿಟ್ಟರೆ ಅದರ್ವೈಸ್ ಐ ನಾಟ್ ಯೂಸ್ ಟು. ಓಕೆ, ಈ ಸಿನಿಮಾ ನೋಡುವಂಥ ಆಸಕ್ತಿ ಅಷ್ಟೆಲ್ಲ ಏನಿಲ್ಲ ನನಗಿಲ್ಲ. ಥಿಯೇಟರ್ಗೆಲ್ಲ ಹೋಗಿ ಅದು ಕಾಮಿಡಿ ಮೂವೀಸ್ ಯಾವುದಾದ್ರೂ ಇದ್ದರೆ ನನ್ನ ಫ್ಯಾಮಿಲಿ ಜೊತೆಗೆ ಹೋಗ್ತೀನಿ. ನನಗೆ ಅಲ್ಲೆಲ್ಲ ಹೋಗಿ ಆಡಲಿಕ್ಕೆಲ್ಲ ಆಗೋದಿಲ್ಲ. ನಗಿಸುವಂಥ ಯಾವುದಾದ್ರೂ ಇದ್ದರೆ ಅದು ಭಾಳ ಒಳ್ಳೆದಿದ್ದರೆ ಹೋಗ್ತೀನಿ, ಅದು ಅಪರೂಪ. ಈಗ ನಾನು ಸಿನಿಮಾ ಥಿಯೇಟರ್ಗೆ ಹೋಗೋದೇನೆ ಒಂದು 3-4 ವರ್ಷ ಆಗಿರ್ಬೋದೇನೋ. ಈ ಹಾಡುಗಳ ಒಂದು ಕ್ರೇಜ್ ಅಂತ ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಇದ್ದೇ. ಐ ಲೈಕ್ ಮ್ಯೂಸಿಕ್, ನಾನಾಗಿ ಹಾಡೋದಿಲ್ಲ, ನನಗೆ ಎಲ್ಲ ಮ್ಯೂಸಿಕ್ ಇಷ್ಟ. ಸರ್, ಆ್ಯಸ್ ಎ ಪರ್ಸನ್, ಈಗ ನೀವು ನಿಮ್ಮನ್ನು ಒಂದ್ಸಲ ಹೀಗೆ ನೋಡಿದಾಗ, ನೀವು ನಿಮ್ಮ ಡ್ರೆಸ್ ಬಗೆಗಿನ ನಿಮ್ಮ ಆಸಕ್ತಿ ತುಂಬ ಚೂಸಿ ಆಗಿ ನೀವು ಡ್ರೆಸ್ ಹಾಕ್ತೀರಿ, ಮತ್ತು ಒಂದು ತುಂಬ ಒಂದು ರಿಜಿಡ್ ಆ್ಯಂಡ್ ರಫ್ ಅಂತ ಅನಿಸ್ತದೆ, ಹೌದಾ? ಅಥವಾ ಆ್ಯಸ್ ಎ ಪರ್ಸನ್ ನೀವು ಹೇಗೆ? ಇಲ್ಲ, ನನ್ನ ಡ್ರೆಸ್ಸಿನ ಬಗ್ಗೆ ಅಷ್ಟು ಗಮನ ಇಲ್ಲ. ನಾನು ಇಲೆಕ್ಷನ್ ಸೋತ ಮೇಲೆ ಸ್ವಲ್ಪ ನಂದು ಏನು ಸ್ವಲ್ಪ ಅಟೈರನ್ನು ಚೇಂಜ್ ಮಾಡಿದೆ, ಸ್ವಲ್ಪ ಇದನ್ನು ಆಗ್ತಿದ್ದೆ, ಏನದು ಶಾಲ್ ಎಲ್ಲ ಆಗ್ತಿದ್ದೆ. ನಂತರ ಸ್ವಲ್ಪ ಇದು ಸ್ವಲ್ಪ ನಾನು ವಾಕಿಂಗ್ ಮಾಡಿ ಸ್ವಲ್ಪ ಸಪರಾದಾಗಿ ಅನಿಸಿದಾಗ ಮತ್ತು ಸ್ವಲ್ಪ ಇದು ನನಗಿದು ಭಾಳ ಇಷ್ಟ, ಬಂದ ಕಾಲರ್ ಇದ್ದು ಇದು ಬಂದ್ಗಲ ಸೂಟ್ ಇಷ್ಟ, ಅದಕ್ಕೆ ಹಾಕ್ತಿದ್ದೆ. ಸೊ ಸಿದ್ದರಾಮಯ್ಯ ಒಂದ್ಸಲ ನೋಡಿದ್ರು ನನಗೆ, ಏನಪ್ಪ ಸಪರಾಗಿದ್ದೀಯ ಅಂತ ಹಾಕಿದ್ಯಾ ನೀನಿದು ಅಂತ ಹೇಳಿದ್ರು. ಆದರೆ ಸಿದ್ದರಾಮಯ್ಯವರು ನನಗೆ ಭಾಳ ಸಿಟ್ಟಿನಲ್ಲೇ ಮಾತಾಡೋದು, ನಮಗೆ ಅವರ ಸ್ವಭಾವವಾಗಿ ಇಷ್ಟ ಅದು. ಮತ್ತು ನಾನು
ನನ್ನ ಬಾಹ್ಯ ಇದರಲ್ಲಿ ನಾನು ತುಂಬ ಸ್ವಲ್ಪ ಕಠೋರದಾಗಿ ಕಂಡರೂ ಕೂಡ ಒಳಗೆ ನನಗಿಂತ ಸಾಫ್ಟ್ ಇರುವಂಥ ವ್ಯಕ್ತಿ ನಿಮಗೆ ಯಾರು ಸಿಗ್ಲಿಕ್ಕಿಲ್ಲ. ಈಗ ನನ್ನನ್ನು ಯಾರು ಕೂಡ ನನ್ನಿಂದ ಉಪಕಾರ ಪಡೆದವರು ಕೂಡ ಎಷ್ಟೇ ಟೀಕೆ ಮಾಡಿದ್ರು, ಅವ್ರು ಬೈದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಬೈದ್ರು ಕೂಡ ನನ್ನನ್ನು ಯಾಕೆ ಬೈತಿಯಪ್ಪ ಅಂತ ಒಬ್ಬನನ್ನು ಕೇಳಲಿಲ್ಲ. ಮತ್ತೆ ಅವರು ನಂತರ ಏನಾದರೂ ಕೆಲಸಕ್ಕೆ ನನ್ನ ಹತ್ರ ಬಂದ್ರೆ ನೀವು ಈಗೆಲ್ಲ ಮಾತಾಡಿದ್ರಿ ಅಂತ ಹೇಳದೆ ಅವರ ಕೆಲಸವನ್ನು ಕೂಡ ಮಾಡಿಸಿಕೊಡ್ತೆ. ಈಗಿನ ಶಾಸಕರು ರಘುಪತಿ ಭಟ್ರು ಮತ್ತೆ ನೀವು ಜೊತೆ ಜೊತೆಯಾಗಿ ಶಾಲೆಗೆ ಹೋದವರು, ಒಂದೇ ಕ್ಲಾಸ್ ಅಲ್ಲಿ ಇದ್ದವರು, ಒಂದೇ ಬೆಂಚ್ ಅಲ್ಲಿ ಇದ್ದವರು. ಒಂದೇ ಬೆಂಚ್ ಅಲ್ಲ, ನಾನು ಸ್ವಲ್ಪ ಉದ್ದ ಇದ್ದೆ, ಅವರು ಸ್ವಲ್ಪ ಗಿಡ್ಡ ಇದ್ರು. ಸೊ ಅವರನ್ನ ಫ್ರಂಟ್ ಬೆಂಚ್, ನಾನು ಸ್ವಲ್ಪ ಲಾಸ್ಟ್ ಬಟ್ ಒನ್ ಬೆಂಚ್ ಅಲ್ಲಿ. ನಿಮ್ ಫ್ರೆಂಡ್ಶಿಪ್ ಆಗಿನ ಫ್ರೆಂಡ್ಶಿಪ್ ಬಗ್ಗೆ, ಹೌದು ಶಾಲೆಯ ದಿನಗಳು ಆಗ ಬಿಡಿ ಅದೆಲ್ಲ ಬೇರೆದೇ ಇತ್ತು ಸರ್. ಬಿಕಾಸ್ ಅವ್ರು ಹೇಳ್ಕೊಂಡಿದ್ದಾರೆ ಅವ್ರು ನಿಮ್ಮ ಮನೆಗೆಲ್ಲ ಬರ್ತಿದ್ರಂತೆ, ಆಗೆಲ್ಲ ಪೂಲ್ ನೋಡೋದಂದ್ರೆ ಭಾರಿ ಖುಷಿ ಆಗ್ತಿತ್ತಂತೆ ಅಂತೆಲ್ಲ. ಅಂದ್ರೆ ನಿಮ್ಮ ಜೊತೆಗಿನ ಒಡನಾಟ ಅವ್ರು ಹಂಚ್ಕೊಂಡಿದ್ದಾರೆ, ನೀವು ಹೇಳಬೇಕು ಹೇಗಿತ್ತು ನಿಮ್ಮ ಫ್ರೆಂಡ್ಶಿಪ್ ಆಗ ಅಂತ. ಇಲ್ಲ, ನಮ್ದು 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಏನು ನಾವು EMHS ಅಲ್ಲಿ ಇದ್ವಿ, ಅದು ನನ್ನ ಜೀವನದ ಪಾಲಿಗೆ ಅದೊಂದು ಸುವರ್ಣ ಯುಗ. ಸೊ ನನಗೆ ನಗುವುದಂದ್ರೆ ಭಾಳ ಇಷ್ಟ, ನಾನು ಎಲ್ಲೆಲ್ಲೂ ನಗ್ತೀನಿ. ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ನಗ್ತಿದ್ದೆ, ಅದು ಸೀರಿಯಸ್ ಡಿಸ್ಕಷನ್ ಆಗುವಾಗ CM ನನಗೆ 3 ಸಲ ವಾರ್ನಿಂಗ್ ಕೊಟ್ಟರು. ರಾಜ್ ನನ್ನನ್ನು ಬಿಟ್ಟಿದ್ದಾರೆ, ಬೇರೆ ನನ್ನ ಜಾಗದಲ್ಲಿ ಯಾರು ಇರ್ತಿದ್ರು ಕೂಡ ಆನ್ ದ ಸ್ಪಾಟ್ ಡಿಸ್ಮಿಸ್ ಆಗುವಂಥದ್ದು ಮಂತ್ರಿಮಂಡಲದಿಂದ. ಸೊ ನನಗೆ ನಗುವುದಂದರೆ ನನಗೆ ಯಾವುದೇ ಸೀರಿಯಸ್ ಸಿಚುವೇಶನ್ ಇದ್ದರೂ ಅಗತ್ಯ ಬಿದ್ದಾಗ ನಾನು ನಗ್ ಬಿಡ್ತೇನೆ. ಸೊ ರಘುಪತಿದ್ದು ಒಂದು ಕ್ವಾಲಿಟಿ ಏನಂದ್ರೆ ನಗ್ಸ್ತಿದ್ರು ನಮ್ಮನ್ನ. ಹೌದು, ಅವಳು ಬಹಳ ಚೇಷ್ಟೆ, ಎಷ್ಟೋ ಮಾಸ್ಟರ್ಗಳು ಅವರಿಗೆ ಶಾಪ ಕೂಡ ಹಾಕಿದ್ದಾರೆ. ಅದೇನಾಗ್ತದೆ, ರಘುಪತಿ ನಗ್ಸ್ ಮಾಸ್ಟರ್ಗಳಿಗೆಲ್ಲ ತಮಾಷೆ ಮಾಡುವಾಗ ಅವರು ನಾನು ನಗೋದು. ಸೊ ರಘುಪತಿ ಮತ್ತು ನನ್ನನ್ನು ನಗ್ಸುವವರನ್ನು ಮತ್ತು ನಕ್ಕವರನ್ನು ಇಬ್ಬರನ್ನು ಕೂಡ ಕ್ಲಾಸಿಂದ ಹೊರಗೆ ಹಾಕಿ ನಮಗೆಲ್ಲ ಬಹಳ ಸಲ ವಾರ್ನಿಂಗ್ ಎಲ್ಲ ಆಗಿದೆ. ಸೊ ನಾವು ಬಹಳ ಕ್ಲೋಸ್ ಆಗಿದ್ವಿ ಶಾಲೆಯ ದಿನಗಳಲ್ಲಿ. ಈಗ ಹೇಗಿದೆ ನಿಮ್ಮ ಬಾಂಧವ್ಯ? ನಾನು ರಘುಪತಿಯ ಬಗ್ಗೆ ಎಲ್ಲೂ ಕೂಡ ಯಾವುದೇ ಸಂದರ್ಭದಲ್ಲಿ ಅವ್ರು ಗೆದ್ದಾಗಲಿರಲಿ ಸೋತಾಗಿರಲಿ ನಾನು ಅವ್ರ ಜೊತೆಗೆ ಚೆನ್ನಾಗಿ ಇರ್ತೇನೆ. ಅವರು ಕೆಲವೊಮ್ಮೆ ಏನೋ ಸಿಟ್ನಲ್ಲಿ ಇರ್ತಾರೆ, ಕೆಲವೊಮ್ಮೆ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಯಾವಾಗಲೂ ಪ್ರಥಮವಾಗಿ ಮಾತು ಪ್ರಾರಂಭ ಮಾಡೋದು ನಾನೇ ಎಲ್ಲಿಯಾದರೂ ಸಿಕ್ಕಿದಾಗ. ಹೌದಾ? ನಾನು ಸ್ವಲ್ಪ ನನಗೆ ಅಭ್ಯಾಸ ಇದೆ, ಪೂರ್ವಭಾಷಿ ಅಂತ. ಶ್ರೀರಾಮಚಂದ್ರನಿಗಿತ್ತಂತ ಗುಣ, ಪೂರ್ವಭಾಷಿ ಆಗಿದ್ರು. ಶ್ರೀರಾಮ ಯಾರನ್ನು ನೋಡಿದ್ರು ಕೂಡ ಮೊದಲು ಸಂಭಾಷಣೆ ಪ್ರಾರಂಭ ಮಾಡೋದೇ ಶ್ರೀರಾಮಚಂದ್ರ. ಆ ಪ್ರವೃತ್ತಿ ನಮ್ಮಲ್ಲಿ ಕಡಿಮೆ ಇದೆ. ಬಟ್ ನಾನಂತೂ ಯಾರೇ ಸಿಗಲಿ, ನನ್ನ ವೈರಿಗಳು ಸಿಗಲಿ, ಇನ್ನೊಬ್ರು ಸಿಗಲಿ, ಹೋಗಿ ಮೊದಲು ಶೆಕೆಂಡ್ ಕೊಟ್ಟು ಮಾತು ಪ್ರಾರಂಭ ಮಾಡುವ ನಾನು. ಅದು ನನಗೆ ಆ ಗುಣ ನನಗೆ ಬಂದಿದೆ. ತುಂಬ ತುಂಬ ಒಳ್ಳೆ ವಿಚಾರ ಇದು ಮಾತ್ರ, ಇದು ನಾವೆಲ್ಲರೂ ಕಲಿಬೇಕಾದಂಥ ವಿಚಾರ. ಇತ್ತೀಚೆಗೆ ನಿಮ್ಮ ಮನೆಗೆ ಬಂದು ಜೊತೆಗೆ ತಿಂಡಿ ಎಲ್ಲ ತಿಂದಿದ್ದ ಫೋಟೋ ನೀವು ಫೇಸ್ಬುಕ್ಕಲ್ಲಿ ಬಿಟ್ಟಿದ್ರಿ? ಇಲ್ಲ, ಅವರು ಕೇದಾರ್ ಒತ್ತಾನದ್ದು ಯಾವುದೋ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ರು, ನಾನು ಬರ್ತೇನೆ ಅಂತ ಹೇಳಿದ್ದೆ. ನಾನು ಮನೆ ಮುಂದೆನೆ ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ಇಲ್ಲಿ ಗದ್ದೆಗೆ, ಅಮ್ಮುಂಜೆ ಗದ್ದೆಗೆ. ಸೊ ಹಾಗಾಗಿ ನೀವು ಹೇಗೂ ನನ್ನ ರೂಟಲ್ಲಿ ಬರ್ತಿರಲ್ಲ, ಬ್ರೇಕ್ಫಾಸ್ಟ್ಗೆ ಬನ್ನಿ. ಅವರು ಸೌಜನ್ಯಪೂರ್ಣವಾಗಿ ನನ್ನನ್ನು ಒಂದು ಅವರ ಕಾರ್ಯಕ್ರಮಕ್ಕೆ ಕರೆಯುವಾಗ ನಾನು ಅದೇ ಸೌಜನ್ಯದಲ್ಲಿ ನಾನು ಮನೆಗೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಹೋಗಿ ಅಂತ ಹೇಳಬೇಕಾಗಿತ್ತು, ಹೇಳಿದೆ. ಬಂದರು, ಬ್ರೇಕ್ಫಾಸ್ಟ್ ಮಾಡಿ ಹೋದರು. ಇಡೀ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವನಾಡಿ.